ನಲ್ಮಿ ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡಿ ಹಾಗೆಯೇ ಇದು SSLC ಎಕ್ಸಾಮ್ ಮಾಡೆಲ್ OMR ಸೀಟನ್ನು ಯಾವ ರೀತಿ ನಾವು ಕನ್ಸಿಡರ್ ಆಗಿ 40 ಮಾರ್ಕ್ಸ್ಗಳಿಗೆ ಯಾವ ರೀತಿ ಬರೆಯೋದು ಅನ್ನೋದ್ರ ಮೇಲೆ ನಾವು ಕರ್ನಾಟಕ ಎಜುಕೇಷನ್ ಬೋರ್ಡ್ ಅವರು ಭಾಳಷ್ಟು ಅದ್ಧೂರಿಯಾಗಿ ಒಂದು ಈ ಒಂದು OMR ಸೀಟನ್ನು ರೆಡಿ ಮಾಡಿದರೆ ಮಕ್ಕಳು ಈ ಒಂದು ಸೀಟನ್ನು ನೋಡುವುದ್ರ ಮುಖಾಂತರ ಖಂಡಿತವಾಗೂ ನಿಮಗೆ ವಿಷಯ ಆಧಾರಿತ ತಿಳಿಯುತ್ತೆ. ನೀವು ಯಾವುದೇ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಗಳನ್ನು ಮಾಡಬೇಕು ಅಂತ ಅಂದರೆ ಸೊ ಇದರ 4 ಆಪ್ಷನ್ಸನ್ನು ಕೊಟ್ಟಿರ್ತೀವಿ. ನೀವು ಅದಕ್ಕೆ ಟಿಕ್ ಮಾರ್ಕ್ ಹಾಕುವುದರ ಮುಖಾಂತರ ನಿಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿಗಳನ್ನು ಮಾಹಿತಿಯ ಜೊತೆಗೆ ಅದನ್ನು ನೇರವಾಗಿ OMR ಸೀಟ್ನಲ್ಲೇ ನೀವು ಬರೀಬೇಕಾಗುತ್ತೆ. ಸೊ OMR ಸೀಟ್ನಲ್ಲಿ ನೀವು ರೌಂಡ್ ಹಾಕುವುದ್ರ ಮುಖಾಂತರ ನೀವೇನು ಮಾಡಬೇಕಾಗುತ್ತೆ, ಆನ್ಸರನ್ನು ರೌಂಡ್ ಶೀಟ್ನಲ್ಲಿ ನೀವು ಕ್ಲಾರಿಕಟ್ ಆಗಿ ಮಾಡಬೇಕಾಗುತ್ತೆ. ಅಲ್ಲಿ A1, 2, 3 ಅಂತ ಕೊಟ್ಟಿರ್ಬೋದು, ಅಥವಾ ABCD ಅಂತ 4 ಆಪ್ಷನ್ಸ್ ಅಟ್ಟು ಕೊಟ್ಟಿರ್ತಾರೆ. ನೀವು ಮೊದಲನೇ ಕ್ವೆಶನನ್ನು ಯಾವುದು ಸರಿ ಅದನ್ನು ಸುತ್ತಲೂ ರೌಂಡನ್ನು ಹಾಕಿ ಕಾಟನ್ನು ಸ್ವಲ್ಪ ಒಳಗಡೆ ಭಾಗವನ್ನು ಮಾತ್ರ ಪೂರ್ತಿ ಕವರೇಜನ್ನು ಮಾಡಬೇಕಾಗುತ್ತೆ. ಜೊತೆಗೆ ಸ್ಟೂಡೆಂಟ್ ಸಿಗ್ನೇಚರ್ ಆಗಿರ್ಬೋದು, ಜೊತೆಗೆ ಇಲ್ಲಿ ನೋಡಿ ಇನ್ವಿಜಿಲೇಟರ್ ಅಂದರೆ ಸಾರ್ ನಿಮ್ಮ ರೂಮ್ನಲ್ಲಿ ಯಾರು ಇನ್ವಿಜಿಲೇಟರ್ ಆಗಿ ಕಾರ್ಯನಿರ್ವಹಿಸ್ತಾರೆ ಅವ್ರ ಕೈಲಿ ಸಿಗ್ನೇಚರನ್ನು ಮಾಡಿಸ್ಬೇಕಾಗತ್ತೆ. ಜೊತೆಗೆ ಇಲ್ಲಿ ನಿಮ್ಮ ಮೇಲ್ಛಾವಣಿಯಲ್ಲಿ ನಿಮ್ಮ ರಿಜಿಸ್ಟ್ರ್ ಪತ್ರಗಳನ್ನು ಅಲ್ಲೇ ಸಹ ಎಲ್ಲ ರೀತಿಯಲ್ಲೂ ಸಹ ನಿಮಗೆ ಐಡಿಯಾಸ್ಗಳನ್ನು ನೀಡಿದರೆ ಸೊ ಇದನ್ನು ಉಪಯೋಗಿಸಿಕೊಂಡು ನೀವು ಅತ್ಯುತ್ತಮವಾಗಿ ನೀವು OMR ಫಿಲಪ್ ಮಾಡುವಂಥ ಒಂದು ಐಡಿಯಾಸನ್ನು ತಿಳ್ಕೊಳ್ಳಿ. ಇದು ಒಂದು ಫಾರ್ ಇಸ್ ಎಕ್ಸಾಂಪಲ್ ಮೂಲಕ ನಾನು ನಿಮಗೆ ಮಾಹಿತಿಗಳನ್ನು ತಿಳಿಸ್ತಾ ಇದ್ದೀನಿ. ಖಂಡಿತವಾಗೂ ನೀವು ಡೈಲಿ ನೀಡ್ ಮಾಡೋದ್ರಿಂದ ಖಂಡಿತವಾಗೂ ಸಕ್ಸಸ್ ಅನ್ನೋದು ಅದೇ ಆಗುತ್ತೆ. ಜೊತೆಗೆ ಈ OMR ಯಾವ ರೀತಿ 40 ಮಾರ್ಕ್ಸ್ ಇದೆ, ಅಲ್ಲಿ ABCD ಮೊದಲನೇದಕ್ಕೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ ಆಪ್ಷನ್ಸನ್ನು ನೀವು ರೌಂಡ್ ಮಾರ್ಕ್ ಹಾಕೋದ್ರ ಮುಖಾಂತರ ನಿಮಗೆ ಒಂದು ಐಡಿಯಾ ಸಿಗಲಿ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಈ ಐಡಿಯಾಸನ್ನು ನೀವು ಡೈಲಿ ನೀಡ್ ಮಾಡೋದ್ರಿಂದ ಖಂಡಿತವಾಗೂ ಸಕ್ಸಸ್ ಅನ್ನೋದು ಅದೇ ಆಗುತ್ತೆ. ಸೊ ಜೊತೆಗೆ ಈ OMR ನಿಮಗೆ ಕೊಡ್ತಕ್ಕಂಥ ಒಂದು ಮಾರ್ಗದರ್ಶಿ ಸೂಚಿ ಆಗಿರುತ್ತೆ. ಸೊ ಈ OMR ನೀವು ಖಂಡಿತವಾಗೂ ಬಳಸ್ಕೋಬೇಕಾಗುತ್ತೆ. ದಯವಿಟ್ಟು ಇದು ಮಕ್ಕಳು ಎಲ್ಲರೂ ಸಹ ಎಲ್ಲ ವಿಡಿಯೋ ಎಲ್ಲ ಸ್ನೇಹಿತರಿಗೆ ಎಲ್ಲ SSLC ಮಕ್ಕಳುಗಳು ಸಹ ಸೆಂಡ್ ಮಾಡಿ. ಈ ವಿಚಾರಗಳನ್ನು ಸೆಂಡ್ ಮಾಡಲಿಲ್ಲ ಅಂದರೆ ಪಾಪ ಮಕ್ಕಳು ತುಂಬಾ ಅಧ್ವಾನ ಆಗ್ತಾರೆ, ಅದರಿಂದ ನೀವೇನು ಮಾಡಬೇಕಾಗುತ್ತೆ ಉಪಯೋಗ ಅನ್ನೋದು ಬರುತ್ತೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ನೆಕ್ಸ್ಟು ಮ್ಯಾಥಮೆಟಿಕ್ಸ್ ಹಾಕ್ತೀನಿ, ಕನ್ನಡ ಹಾಕ್ತಾ ಇದ್ದೀನಿ, ಎಲ್ಲ ರೀತಿಯಲ್ಲೂ ನಾನು ನಿಮಗೆ ಬೇಕಾಗಿರ್ತಕ್ಕಂಥ ಎಂಟೈರ್ ಮಾಹಿತಿಗಳನ್ನು ನಾನು ತಲುಪಿಸುವ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ನಲ್ಮೆಯ ಪ್ರೀತಿಯ ಜಗದೀಶ್ ಮಾತಾಡ್ತಾರೋ, ಗೊಂಬೆ ನಾಡಿನ ಚಿನ್ನದ ಹುಡುಗ ಎಂಬ ಹೆಸರನ್ನು ಪಡ್ಕೊಂಡಿರ್ತಕ್ಕಂತಹ ಜಗದೀಶ್ ಮಾತಾಡ್ತಾ ಇರೋದು. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಖಂಡಿತವಾಗೂ ನಿಮಗೆ ಉಪಯೋಗವಾಗುವಂಥ OMR ಸೀಟ್ಗೆ ಸಂಬಂಧಪಟ್ಟಾಗೆ ಎಂಟೈರ್ ಮಾಹಿತಿಗಳನ್ನು ನಾನು ನಿಮಗೆ ನೀಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಳ್ಳಿ. ಥ್ಯಾಂಕ್ ಯು.